दीपावली हब्ब के देशवासी मोदी हब्ब गिफ्ट को रोजगार मेल के प्रधानी मोदी वीडियो कॉन्फरेंस चालने रोजगार मेल के देशाद्यंत युवक सरकारी केस के नेमक के चालने वे हूं लक्ष युवक उद्योग सृष्टि भरोसे अब सो योजना अन्वय हूं लक्ष मे उद्योगवकाशव को सो 2023 ವೇಳೆಗೆ ಅಂದ್ರೆ ಇನ್ನೊಂದು ವರ್ಷಕ್ಕೆ 10 ಲಕ್ಷ ಜನರಿಗೆ ಉದ್ಯೋಗ ಕಾಯಂ ಅನ್ನೋ ರೀತಿಯ ಭರವಸೆ ಇದು ಈಗಾಗಲೇ 75,000 ಮಂದಿಗೆ ನೇಮಕಾತಿಯ ಪತ್ರವನ್ನ ಕೂಡ ವಿತರಣೆ ಮಾಡಲಾಗಿದೆ ಅಂದ್ರೆ ಆ ಅಪ್ಲಿಕೇಶನ್ ಯಾರೆಲ್ಲ ಹಾಕಿರ್ತಾರೆ ಅಂತವರಲ್ಲಿ ಸೆಲೆಕ್ಟೆಡ್ ಪೀಪಲ್ಸ್ ಗೆ ಸೊ ದೇಶದಲ್ಲಿನ ನಿರುದ್ಯೋಗ ಸಮಸ್ಯೆಗೆ ನಮೋ ಅವರು ಮುಕ್ತಿ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಹಾಗಾಗಿ ರೋಜಗಾರ ಮೇಳಕ್ಕೆ ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ಕೂಡ ಕೊಟ್ಟಿದ್ದಾರೆ ಅಂತ ಸೊ ಇಲ್ಲಿ ಗೊತ್ತಾಗ್ತಾ ಇರುವಂತ ವಿಚಾರ ಸೊ ಅವರು ಮೊದಲಿಂದನೂ ಕೂಡ ಹೇಳ್ತಾ ಇದ್ರು ಸೊ ಯುವಕರಿಗೆ ನಾವು ಉದ್ಯೋಗವನ್ನ ಕೊಡುವಂತ ಭರವಸೆಯನ್ನ ಕೊಡ್ತೀವಿ ಅಂತ ಹೇಳಿ ಸೊ ಸುಮಾರು ದಿನಗಳಿಂದಲೂ ಕೂಡ ಕಾಂಗ್ರೆಸ್ ನವರು ಅದನ್ನೇ ದಾಳ ಮಾಡ್ಕೊಂಡಿದ್ರು ಎಲ್ಲ ಉದ್ಯೋಗ ಕೊಟ್ಟರು ಯುವಕರೆಲ್ಲ ನಿರುದ್ಯೋಗಿಗಳ ಕೂತಿದ್ದಾರೆ ದೊಡ್ಡದಾಗಿ ಭರವಸೆ ಕೊಡ್ತಾರೆ ಮೋದಿ ಅವರು ಅಂತ ಹೇಳಿ ಬಟ್ ಮೋದಿ ಅವರು ಇವತ್ತು ರೋಜಗಾರ ಮೇಳಕ್ಕೆ ಚಾಲನೆ ಕೂಡ ಕೊಟ್ಟಿದ್ದಾರೆ 2023 ರಷ್ಟರಲ್ಲಿ 10 ಲಕ್ಷ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡುವಂತ ಭರವಸೆ ಕೊಟ್ಟಿದ್ದಾರೆ ಈಗಾಗಲೇ 75,000 ಯುವಕ उद्योग के नेमक पत्र सो देश निरुद्योग समस्या तोगदे साकुअलू कहता सो आनिटली प्रधानी मोदी चालने मनी बहुत मतलब महिता नम प्रतिनिधि शबीर शबीर नरेंद्र मोदी रोजगार मेल के चालने सो उद्योग के संबंध पट्टे बंपर गिफ्ट जन ಖಂಡಿತವಾಗ್ಲೂ ಶ್ರುತಿ ಯಾಕಂದ್ರೆ ಕೋವಿಡ್ ಆದ ಬಳಿಕ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿತ್ತು ಒಂದು ಕಡೆ ಖಾಸಗಿ ವಲಯದಲ್ಲೂ ಕೂಡ ಉದ್ಯೋಗಗಳ ನಷ್ಟ ಆಗ್ತಾ ಇತ್ತು ಉದ್ಯೋಗ ಇದ್ದಂತವರು ಕೂಡ ಉದ್ಯೋಗವನ್ನ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಕಳ್ಕೊಂಡಿದ್ರು ಮತ್ತೊಂದು ಕಡೆ ಸರ್ಕಾರದಿಂದಲೂ ಕೂಡ ನೇಮಕಾತಿಗಳು ಏನು ನಡೆಯತಾ ಇತ್ತು ಅವುಗಳು ವೇಗವನ್ನ ಪಡೆದುಕೊಂಡಿರಲಿಲ್ಲ ಹೀಗಾಗಿ ಯುವಕರಲ್ಲಿ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇರುವಂತದ್ದು ಬಹಳ ದೊಡ್ಡ ವಿಚಾರ ಆಗಿ ದೇಶಾದ್ಯಂತ ಸದ್ದು ಮಾಡಿತ್ತು ಕಾಂಗ್ರೆಸ್ ಸೇರಿದಂತೆ ಎಲ್ಲ ವಿಪಕ್ಷಗಳು ಕೂಡ ಆಡಳಿತರೂಢಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ನಿರುದ್ಯೋಗ ಅಸ್ತ್ರವನ್ನ ಕೂಡ ಬಳಕೆ ಮಾಡ್ಕೊಳ್ತಾ ಇತ್ತು ಈಗ ಒಂದು ಹೆಜ್ಜೆ ಮುಂದುವರಿಯುವಂತ ಕೇಂದ್ರ ಸರ್ಕಾರ ಈ ಒಂದು ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಒಂದು ಹೊಸ ಯೋಜನೆಯನ್ನು ತೆಗೆದುಕೊಂಡಿರುವಂತದ್ದು ರೋಜಗಾರ ಮೇಳವನ್ನ ಆರಂಭ ಮಾಡಿದೆ ಈಗ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ 2023 ರ ವೇಳೆಗೆ 10 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂತ ಪ್ರಯತ್ನಕ್ಕೆ ಮುಂದಾಗಿದೆ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸುಮಾರು 75,000 ಜನ ಯುವಕರಿಗೆ ನೇಮಕಾತಿ ಪತ್ರವನ್ನ ಕೂಡ ಕೊಡಲಾಗಿದೆ 38 ಇಲಾಖೆಗಳ ಕೇಂದ್ರ ಸರ್ಕಾರದ ಇಲಾಖೆಗಳಿಂದ ಇದರ ಅಡಿಯಲ್ಲಿ ಒಟ್ಟು 10 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂತ ಗುರಿಯನ್ನು ಕೂಡ ಹೊಂದಲಾಗಿದೆ ಶ್ರುತಿ ಎಸ್ ಶಬೀರ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ